ವಡ್ಡರ್ ಲಂಬಾಣಿ ಮತ್ತು ಗೊಲ್ಲರ ಸಮಾಜದವರನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಕೈಬಿಡದಂತೆ ಮುಖ್ಯಮಂತ್ರಿಗಳಿಗೆ ಕಾಶಿನಾಥ್ ಜಾಧವ್ ಒತ್ತಾಯಿಸಿದ್ದಾರೆ ಬೋವಿ ವಡ್ಡರ್ ಲಂಬಾಣಿ ಮತ್ತು ಗೊಲ್ಲರ ಸಮಾಜದವರನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಕೈಬಿಡುವಂತೆ ಆದೇಶ ನೀಡಿ ಸ್ಪಷ್ಟನೆ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಕೇಳಿದ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಜ್ಯ ಸರ್ಕಾರವು ಸಮಾಜದ ಸಂಪೂರ್ಣವಾದ ನೈಜ ಚಿತ್ರವನ್ನ ನ್ಯಾಯಾಲಯಕ್ಕೆ ನೀಡಿ ಯಾವುದೇ ಕಾರಣಕ್ಕೂ ಈ ಸಮಾಜಗಳನ್ನ ಪರಿಶಿಷ್ಟ ಜಾತಿಯ ಪಟ್ಟಿಯಿಂದ ಕೈಬಿಡದಂತೆ ನೋಡಿಕೊಳ್ಳಬೇಕೆಂದು ಔರಾದ ತಾಲೂಕಿನ ಬಂಜಾರ ಸಮಾಜದ ಅಧ್ಯಕ್ಷರಾದ ಕಾಶಿನಾಥ್ ಜಾಧವ್ ಮತ್ತು ಬೋವಿ ಸಮಾಜದ ಅಧ್ಯಕ್ಷರಾದ ನಾಗನಾಥ್ ರಾವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದಾರೆ ಆಜ್ ಬಂಜಾರ ಸಮಾಜಕ್ಕೆ ಉಪರ ಕೀಕಿನೆ ತೋ ಕೋರ್ಚಾ ಕೋರ್ಮಾ ಬೋವಿ ಬಂಜಾರಾ तो ये वड्डर समाज हमारा ये सभी के ऊपर जो आज अन्याय होने जा रहा है तो इसके लिए हम कर्नाटक सरकार माननीय श्री येदियुरप्पा जी को हम अपील न्याय रिक्वेस्ट करते हैं आपके थ्रू कि आज अगर देखा जाए तो ये समाज जितना समझते हैं वो डेवलपमेंट नहीं है कुछ परसेंट जीरो पॉइंट के बाद जो आता है वो कुछ परसेंट में अगर डेवलप हुआ है तो आज इस समाज को डेवलप के रूप में ना देखें क्योंकि आज़ादी के पहले से आज तक ये समाज जंगल में ही रहता है और कई जगह आज बहुत कर्नाटक का नहीं भारत का वैसी हाल है एससी कैटेगरी ದೇ ತೆಗಿಬೇಕು ಅಂತ ಹೇಳಿ ರಾಯಚೂರಿನ ಅವರು ಮಹೇಂದ್ರ ಅಂಬರ್ ಒಂದು ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು ಕೋರ್ಟಿಂದ ಸೆಂಟ್ರಲ್ ಒಂದು ಎಸ್ಸಿ ಎಸ್ಟಿ ಕಮಿಷನರ್ ಗೆ ಒಂದು ಪರಿಶೀಲನೆ ಅರ್ಜಿ ಸಲ್ಲಿಸಿದ್ದಾರೆ ಇದರ ಬಗ್ಗೆ ಏನಾದರೂ ತೆಗೆದುಕೊಂಡ್ರೆ ಅಂತ ಹೇಳಿ ಅವರು ಸೆಂಟ್ರಲ್ದವರು ಏನಾದ್ರೆ ಎಸ್ಸಿ ಎಸ್ಟಿದು ಕಮಿಷನರ್ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ರಿ ಅಂಥೇಳಿ ಒಂದು ಲೆಟರ್ ಹಾಕಿದ್ದಾರೆ ಅದಕ್ಕೆ ಇವು ನಾಲ್ಕು ಸಮಾಜ ಬಹಳಷ್ಟು ಹಿಂದೂ ಉಳಿದಿದ್ದ ಸಮಾಜ ಇದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಲ್ಲಿ ಒಂದು ಮನವಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈ ನಾಲ್ಕು ಸಮುದಾಯವನ್ನು ಅಂದರೆ ಲಮ್ಮಾಣಿ ಬಂಜಾರ ಬೋವಿ ವಡ್ಡರ್ ಕೊರ್ಮ ಕೊಂಚ ಈ ನಾಲ್ಕು ಸಮಾಜವನ್ನು ಪರಿಶಿಷ್ಟ ಜಾತಿಯಿಂದ ತೆಗೀರಿ ಅಂತ ಕೆಲವು ಸಮುದಾಯದವರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ ಅದನ್ನು ತಡೆ ಹಿಡಿಬೇಕು ತಾವು ಯಾವುದೇ ವರದಿ ಕೊಡುವಾಗ ಸೂಕ್ಷ್ಮವಾಗಿ ಪರಿಶೀಲಿಸಿ ವರದಿಯನ್ನು ತರಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಸಚಿನ್ ರಾಠೋಡ್ ಸುಜಿತ್ ರಾಠೋಡ್ ಸಂಜು ವಡಿಯಾರ್ ಪ್ರಶಾಂತ್ ರಾಮರಾವ್ ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ